ಸಂಬಂಧಿಸಿದಂತಹ ಮೂರು ಸರಣಿ ಕೊಲೆ ನಡೆದಿದೆ. ಈ ಮೂರು ಕೊಲೆಯನ್ನು ಕೂಡ ನಾವು ಐಕ್ಯ ಮತದೊಂದಿಗೆ ಖಂಡಿಸುತ್ತಾ ಇದ್ದೇವೆ. ಜೊತೆಗೆ ನಾವು ಮುಂದಿನ ಬೆಳವಣಿಗೆ ಏನು ಅನ್ನುವುದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ಳುವಂತಹ ಅವಶ್ಯಕತೆ ಇದೆ. ನಾವು ಎಷ್ಟೇ ಸಾಂತ್ವನ ಹೇಳಿದರೂ ಕೂಡ, ಎಷ್ಟೇ ಹೋರಾಟ ಅದು ಇದು ಎಲ್ಲ ಮಾಡಿದರೂ ಕೂಡ, ಹೇಳಿಕೆಗಳನ್ನು ಕೊಟ್ಟರೂ ಕೂಡ, ಮೂರು ಕುಟುಂಬಗಳಿಗೆ ಅವರನ್ನು ಸಮಾಧಾನಪಡಿಸುವಂತಹ, ಅವರ ನೋವನ್ನು ಅರ್ಥ ಮಾಡಿಕೊಳ್ಳುವಂತಹ ಕಾರ್ಯ ನಮ್ಮಿಂದ ಸಾಧ್ಯನೇ ಇಲ್ಲ. ಅಷ್ಟು ನೋವು ಅವರು ಅನುಭವಿಸ್ತಾರೆ. ಆ ನೋವಿಗೆ ಬಗ್ಗದು ಯಾವುದೂ ಇಲ್ಲ. ಆದರೆ ಒಂದೇ ಒಂದು ಸಾಧ್ಯ, ಅದು ಸಾರ್ವಜನಿಕ ಎಲ್ಲರಿಂದಲೂ ಒಂದಾಗಿ ನಿಂತು ಸರ್ಕಾರ, ಮಾಧ್ಯಮ, ಅದೇ ರೀತಿ ಎಲ್ಲ ಸಮಾಜದವರು ಒಟ್ಟು ಸೇರಿ ಆ ಮೂರು ಕುಟುಂಬಕ್ಕೆ ನ್ಯಾಯವನ್ನು ಕೊಡಬಹುದು. ಅದು ಸಾಧ್ಯ ಇದೆ. ಆ ನ್ಯಾಯಕ್ಕಾಗಿ ನಾವು ಧ್ವನಿ ಎತ್ತುತ್ತೇವೆ ಅಷ್ಟೇ. ಅಂದರೆ ಅದು ಒಂದು ಸಮುದಾಯಕ್ಕೆ ಮಾತ್ರ ನ್ಯಾಯ ಕೊಡುವುದಲ್ಲ, ಯಾವತ್ತೂ ಕೂಡ ಕೊಲೆ ಆಗ್ತಾರೆ, ಯಾರನ್ನೂ ಕೊಲ್ಲಬಾರದು. ಕೆಲವರಿಗೆ ಭಯ ಆತಂಕ ಇರ್ಬೋದು. ಒಂದು ಈಗ ಇಲ್ಲಿ ಸುರತ್ಕಲ್ನಲ್ಲಿ ರಿವೆಂಜ್ ಆಗಿದೆ, ಇನ್ನು ಮುಂದಿನದೇನು ಅಂತ ಸಮಾಜದ ಎಲ್ಲರಲ್ಲಿ ಒಂದು ರೀತಿಯ ಭಯ, ಆತಂಕ, ಗಾಬರಿ ಇದ್ದೇ ಇರುತ್ತೆ. ಆದರೆ ಈ ಸಂದರ್ಭದಲ್ಲಿ ನಾವು ಎಚ್ಚೆತ್ತುಕೊಂಡು ಪ್ರಜ್ಞಾವಂತಿಕೆಯಿಂದ, ಪ್ರಬುದ್ಧತೆಯಿಂದ ವರ್ತಿಸಬೇಕಾಗಿದೆ. ಅಂದರೆ 25 ವರ್ಷಗಳ ಹಿಂದಿನ ಆ ಒಂದು ದುರಂತ ನಮ್ಮ ಊರಲ್ಲಿ ನಡೀಬಾರದು, ಹತ್ಯೆಗಳು ನಡೀಬಾರದು. ಅದಕ್ಕಾಗಿ ನಾವು ಯಾವ ರೀತಿಯಲ್ಲೆಲ್ಲ ಒಂದಾಗಬಹುದು, ಮುಂದೆ ಶಾಂತಿ ಸಮಾಧಾನ ಎಲ್ಲವೂ ಆಗಬೇಕಾದರೆ ನ್ಯಾಯ ಅನ್ನೋದು ಸಿಗಬೇಕು. ಅದುವೇ ಮತ್ತೆ ಒಂದು ವಿಚಾರ ಇಲ್ಲಿ ನಾವು ಮನವರಿಕೆ ಮಾಡಬೇಕಾದದ್ದು, ನಾವು ಮೊಹಲ್ಲಾಗಳಿಂದ ಬಂದಿದ್ದೇವೆ. ಮೊಹಲ್ಲಾಗಳು ಸಂಘ ಸಂಸ್ಥೆಗಳಿಂದ ಮುಕ್ತವಾಗಿ ಇರುವಂತಹ ಒಂದು ಕೇಂದ್ರ. ನಾವು ಮುಸಲ್ಮಾನರು, ನಮಗೆ ಮುಖ್ಯವಾಗಿರುವುದು ಮೊಹಲ್ಲಾಗಳು, ಜಮಾತಿಗಳು. ಅಲ್ಲಿ ಜಮಾತಿನ ಮುಖ್ಯಸ್ಥರಿರ್ತಾರೆ, ಇಮಾಮರಿರ್ತಾರೆ, ಇದಕ್ಕೆ ಉಲಮಾಗಳಿರ್ತಾರೆ. ಟೋಟಲಿಯಾಗಿ ಇವರೆಲ್ಲರ ನಿಲುವು ಏನು ಅದು ನಾನು ಕೂಡ ನೀವು ಇಲ್ಲಿ ಮನವರಿಕೆ ಮಾಡಬೇಕಾಗಿದೆ. ಅಂದರೆ ಮುಸಲ್ಮಾನರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಅವರ ಮಸೀದಿಗಳಲ್ಲಿ, ಅವರ ಮದ್ರಸೆಗಳಲ್ಲಿ ಇದನ್ನೇ ಎಲ್ಲ ಅಹಿಂಸೆಯನ್ನು ಬಿಟ್ಟು ಹಿಂಸೆಯನ್ನು, ಅಶಾಂತಿಯನ್ನು, ಧರ್ಮದ್ವೇಷವನ್ನು ಕಳಿಸಲಾಗುತ್ತದೆ ಅನ್ನುವಂತಹ ಆರೋಪಗಳನ್ನು ಮಾಡ್ತಾ ನಮ್ಮ ಮುಸ್ಲಿಂ ಸಮುದಾಯದ ಬಗ್ಗೆ ಅಪಸ್ವರ ಎತ್ತುವುದು ಸಹಜವಾಗಿ ನಾವು ನೋಡ್ತಾ ಇದ್ದೇವೆ. ಅಂದರೆ ನಮ್ಮ ಮದ್ರಸೆಗಳು ಅಥವಾ ಮಸೀದಿಗಳು ತೆರೆದ ಒಂದು ಕೇಂದ್ರವಾಗಿದೆ, ಯಾವುದು ಮುಚ್ಚುಮರೆ ಇಲ್ಲ. ಅಲ್ಲಿ ನಮ್ಮ ಮಸೀದಿಗಳಿಗೆ ಯಾರು ಬೇಕಾದರೂ ಬರ್ಬೋದು. ನಮ್ಮ ಏನು ಕಾರ್ಯಕ್ರಮ ಚಟುವಟಿಕೆಗಳ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡ್ಬೋದು. ನಮ್ಮ ಮಸೀದಿಗಳಲ್ಲಿ ಆಫೀಸ್ಗಳಿವೆ, ಕಡತಗಳನ್ನು ಪರಿಶೋಧನೆ ಮಾಡ್ಬೋದು. ಏನು ಬೇಕಾದರೂ ಮುಕ್ತವಾಗಿದೆ ಅನ್ನೋದನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿ ಮದ್ರಸಾ ಕೂಡ, ಮದ್ರಸೆಗಳು ಆನ್ಲೈನ್ ಕ್ಲಾಸ್ ಮಾಡಿದಾಗ ಪ್ರತಿ ಕ್ಲಾಸುಗಳ ಬಗ್ಗೆ ಆನ್ಲೈನಲ್ಲಿ ಕ್ಲಾಸ್ ನಡೀತಾ ಇದೆ. ಅದರ ಬಗ್ಗೆ ಕೂಡ ನಾವು ಮುಚ್ಚುಮರೆಯಲ್ಲಿ ಅಥವಾ ಕದ್ದುಮುಚ್ಚು ಮಾಡುವ ಅಥವಾ ರೀಚ್ ಮಾಡುವಂತಹ ಯಾವುದೇ ಒಂದು ಸಂದರ್ಭ ನಮಗೆ ಇಲ್ಲ, ಅಂತಹ ಉದ್ದೇಶವೂ ಇಲ್ಲ. ಆದ್ದರಿಂದ ಇಲ್ಲಿ ನಾವು ಮದ್ರಸದಲ್ಲಿ ಅಥವಾ ಮಸೀದಿಯಲ್ಲಿ ಕಲಿಸಿಕೊಡುವಂತಹ ವಿಚಾರವೇನೆಂದರೆ ಪ್ರಾರ್ಥನೆ ಮಾಡು, ಅದರಂತೆ ನಂಬಿಕೆ, ಕುರಾನ್ ಪಾರಾಯಣ, ಅನುಷ್ಠಾನ, ಆರಾಧನೆ ವಿಚಾರ, ಗುಣ ನಡತೆ, ಕುಳಿತು ಮಾಡು, ಈ ರೀತಿಯಾಗಿದೆ. ಇನ್ನು ಒಂದು ವಿಚಾರವನ್ನು ಹೇಳಲೇಬೇಕು, ಅದೇನೆಂದರೆ ಸ್ಪಷ್ಟವಾಗಿದೆ ನಮ್ಮ ನಿಲುವು. ಅನ್ಯಾಯವನ್ನು, ಅಕ್ರಮವನ್ನು, ಕೊಲೆಯನ್ನು, ಹತ್ಯೆಯನ್ನು ನಮ್ಮವನೇ ಮಾಡಿದರೂ ಕೂಡ ಅದನ್ನು ಬೆಂಬಲಿಸುವಂತಹ ಪ್ರಶ್ನೆ ನಮ್ಮಲ್ಲಿ ಇಲ್ಲ. ಸ್ಪಷ್ಟವಾಗಿರುವಂತಹ ನಿಲುವು ಇದು. ಅಕ್ರಮವನ್ನು ನಮ್ಮವನೇ ಆದರೂ ಕೂಡ ಅದನ್ನು ಬೆಂಬಲಿಸುವುದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಿರೋಧಿಸುವಂತಹ ಸಂಗತಿ.
ಅಲ್ಲಿ ಅಸಭ್ಯ ಮತಾಂಧತೆ ಅದನ್ನು ಯಾವತ್ತೂ ಕೂಡ ಅಂದರೆ ನಾನು ಹೇಳಿದೆ ನಾವು ಕೇಂದ್ರೀಕೃತವಾಗಿ ಸಂಘಟಿತವಾಗಿ ಮೊಹಲ್ಲಾ ಮೊಹಲ್ಲಾಗಳು ಸಂಘಟಿತವಾಗಿ ಮುಸ್ಲಿಂ ಸಮುದಾಯದ ಧ್ವನಿ ಇದೆ ಅಕ್ರಮವನ್ನು ನಮ್ಮ ಧರ್ಮದವನು ಮಾಡಿದರೂ ಕೂಡ ಯಾವತ್ತೂ ಕೂಡ ಅದನ್ನು ಬೆಂಬಲಿಸುವ ಪ್ರಶ್ನೆಯೇ ಇಲ್ಲ ಎರಡನೆಯದಾಗಿ ಹೇಳೋದು ವಿಚಾರ ಏನೆಂದರೆ ಅಮಾಯಕರಿಗೆ ಅನ್ಯಾಯ ಆಗಬಾರ್ದು ಅಂತ ಎರಡನೇ ನಿಲುವುದು ಅಮಾಯಕರು ಅದು ಯಾವ ಧರ್ಮದವರೇ ಆಗಿರಲಿ ಯಾವ ಜಾತಿಯವರೇ ಆಗಿರಲಿ ಅಮಾಯಕರಿಗೆ ಅನ್ಯಾಯ ಆಗಬಾರ್ದು ಅನ್ಯಾಯ ಎಲ್ಲಿ ಆಗಿದೆಯೋ ಅವರಿಗೆ ನ್ಯಾಯಿಸಬೇಕು ಈ ಎರಡು ನಿಲುವು ನಮ್ಮ ಸ್ಪಷ್ಟವಾದಂತಹ ಜಮಾತಿನ ಸಮುದಾಯದ ನಿಲುವಾಗಿದೆ